ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 133. ಅಪೋಸ್ತಲನ ಈ ಮಾತುಗಳು ನಂಬಿಕೆಯಿಲ್ಲದ ಪ್ರಪಂಚದವರಿಗಾಗಿ ಸಂಬೋಧಿಸಿದವುಗಳಲ್ಲ. ಬದಲಾಗಿ ಹಿಂದಿನ ವಾಕ್ಯದಲ್ಲಿ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಅರ್ಪಿಸಿರಿ ಎಂಬ ಮಾತಿಗೆ ಅನುಸಾರವಾಗಿ ಆತನು ತನ್ನ ಸಹೋದರರೆಂದು ಮಾನ್ಯ ಮಾಡಿದವರಿಗೆ ಸಂಬೋಧಿಸುವುದನ್ನು ಎಂಬುದನ್ನು ಗಮನಿಸಬೇಕು. ಸಾಮಾನ್ಯವಾಗಿ ಒಬ್ಬ ಮನುಷ್ಯನು ಪರಿವರ್ತನೆಗೊಂಡಾಗ ಅಥವಾ ಪಾಪದಿಂದ ನೀತಿವಂತಿಕೆಗೆ ಹಿಂದಿರುಗೊಳ್ಳುವಾಗ ಅಪನಂಬಿಕೆಯಿಂದ ಮತ್ತು ದೇವರ ಮೇಲೆ ಅವಲಂಬಿಸುವುದನ್ನು ವಿರೋಧಿಸುವುದರಿಂದ ನೀತಿಗೆ, ನಂಬಿಕೆಗೆ ಮತ್ತು ದೇವರನ್ನು ಅವಲಂಬಿಸಲು ಹಿಂದಿರುವುದನ್ನು ಅದುವೇ ಪರಿವರ್ತನೆ ಎಂಬುದು ಪೌಲನ ಅರ್ಥವಾಗಿದೆ. ನಿಜವಾಗಿಯೂ ಇದು ಒಂದು ದೊಡ್ಡ ಬದಲಾವಣೆ ಅಥವಾ ಪರಿವರ್ತನೆ ಆಗಿದೆ. ಆದರೆ ಪೌಲನು ಈ ಬದಲಾವಣೆಯನ್ನು ಕುರಿತು ತಿಳಿಸುತ್ತಿಲ್ಲ. ಅದು ಗುಣದ ಬದಲಾವಣೆ. ಆದರೆ ಇಲ್ಲಿ ಪೌಲನು ಉಲ್ಲೇಖಿಸುವುದು ಸುವಾರ್ತೆಯಲ್ಲಿ ಕೆಲವೊಂದು ಷರತ್ತುಗಳಿಗೆ ಅನುಸಾರವಾಗಿ ನಂಬಿಗಸ್ತರಿಗೆ ವಾಗ್ದಾನಪಡಿಸಿದ ಸ್ವಭಾವದ ಪರಿವರ್ತನೆಯಾಗಿದೆ ಮತ್ತು ಆತನು ನಂಬಿಗಸ್ತರಿಗೆ ಈ ಷರತ್ತುಗಳನ್ನು ಪೂರೈಸಬೇಕೆಂದು ಒತ್ತಾಯಿಸುತ್ತಾನೆ. ಆತನು ಸಂಬೋಧಿಸಿದವರಿಗೆ ಇಂತಹ ಗುಣಲಕ್ಷಣದಲ್ಲಿನ ಬದಲಾವಣೆಯು ಈಗಾಗಲೇ ಆಗದೇ ಹೋಗಿದ್ದರೆ ಆತನು ಅವರನ್ನು ಸಹೋದರರೇ ಎಂದು ಕರೆಯುತ್ತಿರಲಿಲ್ಲ. ಸಹೋದರರು ಸಹ ದೇವರಿಗೆ ಸಮರ್ಪಣೆ ಮಾಡಲು ಆತನಿಗೆ ಒಪ್ಪುವ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಏನನ್ನಾದರೂ ಹೊಂದಿರುತ್ತಾರೆ. ಈಡುಬಲಿಯ ಬಗ್ಗೆ ನಂಬಿಕೆಯಿಂದ ನೀತಿ ನಿರ್ಣಯ ಹೊಂದಿದವರು ಮಾತ್ರವೇ ದೇವರಿಂದ ಪವಿತ್ರರು, ಅಂಗೀಕಾರ ಅರ್ಹರು ಎಂದು ಎಣಿಸಲ್ಪಟ್ಟಿದ್ದಾರೆ. ಸ್ವಭಾವದ ಪರಿವರ್ತನೆಯು ಸುವಾರ್ತೆ ಯುಗದಲ್ಲಿ ನೀತಿ ನಿರ್ಣಯಗೊಂಡ ತಮ್ಮ ಮಾನವತೆಯನ್ನು ಸಜೀವ ಯಜ್ಞವಾಗಿ ಅರ್ಪಿಸುವವರಿಗೆ ಹೇಗೆ ಯೇಸುವು ತನ್ನ ಪರಿಪೂರ್ಣ ಮಾನವತ್ವವನ್ನು ಬಲಿಯಾಗಿ ಸಮರ್ಪಿಸುವಂತೆ ಮುಂದಣ ಮಾನವ ಅಸ್ತಿತ್ವದಲ್ಲಿ ಹೊಂದಿಕೊಳ್ಳುವ ಎಲ್ಲ ಹಕ್ಕನ್ನು, ಹಕ್ಕೇಳಿಕೆಯನ್ನು ಬಿಟ್ಟುಕೊಟ್ಟು ಪ್ರಸ್ತುತ ಮಾನವ ಆನಂದವನ್ನು, ಅನುಕೂಲತೆಗಳನ್ನು, ಹಕ್ಕು ಮುಂತಾದವುಗಳನ್ನು ಕಡೆಗಣಿಸಿ ಯೇಸು ತನ್ನ ಪರಿಪೂರ್ಣ ಮಾನವತೆಯನ್ನು ಅರ್ಪಿಸಿದಂತೆ ಸಮರ್ಪಿಸುವುದರ ಫಲ ನೀಡುತ್ತದೆ. ಮೊದಲನೇದಾಗಿ ಸಮರ್ಪಿಸಿದ ಸಂಗತಿಯು ಮಾನವ ಚಿತ್ತವಾಗಿದೆ. ಅಂದಿನಿಂದ ನಾವು ನಮ್ಮ ಅಥವಾ ಬೇರೆ ಯಾವುದೇ ಮಾನವ ಚಿತ್ತದಿಂದ ಮಾರ್ಗದರ್ಶನ ಹೊಂದುವುದಿಲ್ಲ. ಆದರೆ ದೇವರ ಚಿತ್ತದಿಂದ ಮಾತ್ರವೇ ಮಾರ್ಗದರ್ಶನ ಹೊಂದುತ್ತೇವೆ. ದೈವಿಕ ಚಿತ್ತವು ನಮ್ಮ ಚಿತ್ತವಾಗುತ್ತದೆ. ನಾವು ಮಾನವ ಚಿತ್ತವನ್ನು ನಮ್ಮದನ್ನಾಗಿ ಎಣಿಸಿಕೊಳ್ಳುವುದಿಲ್ಲ. ಮತ್ತೊಬ್ಬನ ಚಿತ್ತವನ್ನಾಗಿ ಅದನ್ನು ನಿರ್ಲಕ್ಷಿಸಿ ಸಮರ್ಪಿಸಬೇಕು ಎಂದು ಎಣಿಸಿಕೊಳ್ಳುತ್ತೇವೆ. ದೈವಿಕ ಚಿತ್ತವು ನಮ್ಮದಾಗಿರುವಾಗ ನಾವು ದೇವರ ದೃಷ್ಟಿಕೋನದಲ್ಲಿ ಆಲೋಚಿಸಲು, ವಿವೇಚಿಸಲು ಮತ್ತು ತೀರ್ಮಾನಿಸಲು ಪ್ರಾರಂಭಿಸುತ್ತೇವೆ. ದೇವರ ಯೋಜನೆಯು ನಮ್ಮ ಯೋಜನೆಯಾಗುತ್ತದೆ. ದೇವರ ಮಾರ್ಗವು ನಮ್ಮ ಮಾರ್ಗವಾಗುತ್ತದೆ. ನಮ್ಮನ್ನು ತ್ಯಾಗವಾಗಿ ಸಮರ್ಪಿಸಿಕೊಳ್ಳಲು ಉತ್ತಮ ನಂಬಿಕೆ ಇಲ್ಲದ ಯಾರೂ ಈ ರೂಪಾಂತರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದರ ಪರಿಣಾಮವಾಗಿ ಅದರ ಅನುಭವಕ್ಕೆ ಬರುತ್ತಾರೆ. ಈ ಹಿಂದೆ ನಾವು ವಾಸ್ತವವಾಗಿ ಪಾಪವಲ್ಲದ ಯಾವುದರಲ್ಲಾದರೂ ಆನಂದಿಸಿದ್ದಿರಬಹುದು. ಯಾಕೆಂದರೆ ಈ ಲೋಕವು, ಅದರ ಎಲ್ಲ ಒಳ್ಳೆಯ ಸಂಗತಿಗಳು ಮಾನವರ ಆನಂದಕ್ಕಾಗಿಯೇ ಮಾಡಲ್ಪಟ್ಟಿವೆ. ಆದರೆ ಇರುವ ತೊಂದರೆ ಏನೆಂದರೆ, ಪಾಪದ ಪ್ರವೃತ್ತಿಗಳನ್ನು ನಿರ್ಗ್ರಹಿಸುವುದು. ಆದರೆ ಪ್ರತಿಷ್ಠೆ ಹೊಂದಿಕೊಂಡುವವರು, ಪರಿವರ್ತನೆ ಹೊಂದುವವರು ಪಾಪವನ್ನು ಗ್ರಹಿಸುವ ಪ್ರಯತ್ನದೊಂದಿಗೆ ಪ್ರಸ್ತುತ ಒಳ್ಳೆಯ ಸಂಗತಿಗಳನ್ನು ತ್ಯಾಗ ಮಾಡಬೇಕು ಮತ್ತು ತಮ್ಮೆಲ್ಲ ಚೈತನ್ಯವನ್ನು ದೇವರ ಸೇವೆಗೆ ನಿವೇದಿಸಬೇಕು ಮತ್ತು ಸೇವೆಯಲ್ಲಿ ಮತ್ತು ಸಮರ್ಪಣೆಯಲ್ಲಿ ಪ್ರಾಮಾಣಿಕರಾಗಿರುವುದು. ನಿಜವಾಗಿಯೂ ಪ್ರತಿನಿತ್ಯವೂ ಈ ಲೋಕವು ತಮ್ಮ ವಿಶ್ರಾಂತಿಯ ಸ್ಥಳವಲ್ಲ, ಅದು ಅವರಿಗೆ ಮುಂದುವರಿಯುವ ಶಾಶ್ವತವಾದ ಪಟ್ಟಣವಲ್ಲವೆಂಬುದನ್ನು ಗ್ರಹಿಸಿಕೊಳ್ಳುತ್ತಾರೆ. ಆದರೆ ಅವರ ಹೃದಯಗಳು, ನಿರೀಕ್ಷೆಗಳು, ದೇವಜನರು ಅನುಭವಿಸುತ್ತಿರುವ ಸಬ್ಬತ್ತೆಂಬ ವಿಶ್ರಾಂತಿಯ ಕಡೆಗೆ ತಿರುಗುತ್ತವೆ. ಮತ್ತು ಆ ಆಶೀರ್ವಾದಿತ ನಿರೀಕ್ಷೆಯು ಪ್ರತಿಯಾಗಿ ನಿರಂತರವಾದ ಸಮರ್ಪಣೆಯನ್ನು ಚುರುಕುಗೊಳಿಸುತ್ತದೆ ಮತ್ತು ಸ್ಫೂರ್ತಿಗೊಳಿಸುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.